ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು FDA SDAಗಾಗಿ ಟಾಪ್ 40 ಸಾಮಾನ್ಯ ಕನ್ನಡದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತರ್ತಾ ಇದ್ದೀವಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಕಾಡಿಗೆ ಎಂಬುದು ಡ್ಯಾಶ್ ಸಂಧಿ, ಲೋಪ ಸಂಧಿನೋ, ಶುತ್ವ ಸಂಧಿನೋ, ವಿಸರ್ಗ ಸಂಧಿನೋ, ಅನುನಾಸಿಕ ಸಂಧಿನೋ ಅಂತ. ಈ ಕಾಡಿಗೆ ಇದನ್ನು ನಾವು ಬಿಡಿಸಿದ್ರೆ ಕಾಡು ಪ್ಲಸ್ ಹೀಗೆ ಅಂತ ಬರುತ್ತೆ. ಕಾಡು ಪ್ಲಸ್ ಹೀಗೆ ಅಂತೇಳಿ ಅಂದರೆ ಇಲ್ಲಿ ಉಕಾರ ಲೋಪ ಆಗಿದೆ ಸಂಧಿ ಪದ ಮಾಡಿದಾಗ, ಹಾಗಾಗಿ ಇದನ್ನು ನಾವು ಲೋಪ ಸಂಧಿ ಅಂತ ಕರಿಬೋದು. ಬಿಡಿಸಿದಾಗ ಕಾಡು ಪ್ಲಸ್ ಹೀಗೆ ಕಾಡಿಗೆ ಅಂತ ಆಗತ್ತೆ. ಅಂದರೆ ಏನು ಅರ್ಥ ಅಂತಂದರೆ, ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವ ಪದದ ಸ್ವರ ಬಿಟ್ಟೋಗುತ್ತೆ. ಇಂಥ ಸಂಧಿಯನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ. ಇದಕ್ಕಿನ್ನೂ ಉದಾಹರಣೆಯನ್ನು ನೋಡೋದಾದರೆ ಊರನ್ನು ಅನ್ನೋ ಪದ ತಗೋಬೋದು ನಾವು. ಊರು ಪ್ಲಸ್ ಅನ್ನು, ಊರನ್ನು, ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ, ಊರು ಪ್ಲಸ್ ಊರು, ಊರೂರು, ಊರೊಳಗೆ, ಊರು ಪ್ಲಸ್ ಒಳಗೆ ಮುಂತಾದವು ಲೋಪ ಸಂಧಿಗೆ ಉದಾಹರಣೆ ಆಗಿದ್ದಾವೆ. ಇನ್ನು ಎರಡನೇ ಪ್ರಶ್ನೆ, ಹಳ್ಳಿಯಲ್ಲಿ ಎಂಬುದು ಯಾವ ಸಂಧಿ ಅಂತ. ಹಳ್ಳಿಯಲ್ಲಿ ಅನ್ನೋದು ಯಾವ ಸಂಧಿ ಅಂತ. ಸೊ ಹಳ್ಳಿಯಲ್ಲಿ ಅನ್ನೋದು ಇದು ಆಗಮ ಸಂಧಿ ಆಗತ್ತೆ. ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ ಅಂತೇಳಿ ಅಂದರೆ ಸ್ವರಕ್ಕೆ ಸ್ವರವನ್ನು ಸೇರಿಸುವಾಗ ಆ ಎರಡು ಸ್ವರಗಳ ಜೊತೆಗೆ ಇನ್ನೊಂದು ಅಕ್ಷರ ಹೊಸದಾಗಿ ಸೇರತ್ತೆ. ಇಂಥ ಸಂಧಿಯನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯಲ್ಲಿ ಯಕಾರಾಗಮ ಮತ್ತು ಒಕಾರಾಗಮ ಸಂಧಿ ಅಂತ ಎರಡು ಬರುತ್ತೆ. ಇಲ್ಲಿ ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ ಅಂದರೆ ಇಲ್ಲಿ ಯಾ ಅಕ್ಷರ ಹೊಸದಾಗಿ ಆಗಮ ಅಂದರೆ ಬಂದಿದೆ, ಹಾಗಾಗಿ ಇದನ್ನು ಆಗಮ ಸಂಧಿ ಅಂತ ಕರೀತಾರೆ. ಇದಕ್ಕಿನ್ನೂ ಉದಾಹರಣೆಯನ್ನು ನೋಡೋದಾದರೆ ಕೈ ಪ್ಲಸ್ ಎತ್ತು, ಕೈ ಎತ್ತು, ಕುಲ ಪ್ಲಸ್ ಅನ್ನು, ಕುಲವನ್ನು ಮುಂತಾದವು ಈ ಆಗಮ ಸಂಧಿಗೆ ಉದಾಹರಣೆಯಾಗಿದ್ದಾವೆ. ಇನ್ನು ಯಕಾರಾಗಮ ಸಂಧಿ ನೋಡೋದಾದರೆ ಮಳೆ ಪ್ಲಸ್ ಇಂದ, ಮಳೆಯಿಂದ, ಚಳಿ ಪ್ಲಸ್ ಅಲ್ಲಿ, ಚಳಿಯಲ್ಲಿ. ಅದೇ ರೀತಿ ಒಕಾರಾಗಮಕ್ಕೆ ಉದಾಹರಣೆ ನೋಡೋದಾದರೆ ಗುರು ಪ್ಲಸ್ ಅನ್ನು, ಗುರುವನ್ನು, ಗುರು ಪ್ಲಸ್ಸಿಗೆ, ಗುರುವಿಗೆ, ಹೂವು ಪ್ಲಸ್ ಇಂದ, ಹೂವಿಂದ ಮುಂತಾದವು ಆಗಮ ಸಂಧಿಗೆ ಉದಾಹರಣೆ ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಕಿರುದೆರೆ ಎಂಬುದು ಯಾವ ಸಂಧಿ ಅಂತ. ಕಿರುದೆರೆ ಅನ್ನೋದು ಇಲ್ಲಿ ಆದೇಶ ಸಂಧಿ ಆಗುತ್ತೆ. ಇದನ್ನು ಬಿಡಿಸ್ಬಾರ್ದಾಗ ಕಿರು ಪ್ಲಸ್ ತೆರೆ, ಕಿರುದೆರೆ ಅಂತ ಆಗತ್ತೆ. ಇದನ್ನು ಆದೇಶ ಸಂಧಿ ಅಥವಾ ಗಾದಾವಾದೇಶ ಸಂಧಿ ಅಂತಲೂ ಕರೀತಾರೆ. ಕಾರಣ ಇಲ್ಲಿ ಕಾತಾಪಗಳಿಗೆ ಗಾದಾವಗಳು ಆದೇಶವಾಗಿ ಬರ್ತವೆ. ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರೋದನ್ನು ಆದೇಶ ಸಂಧಿ ಅಂತ ಕರೀತಾರೆ. ಇಲ್ಲಿ ಕಾತಾಪಗಳಿಗೆ ಗಾದಾಭಗಳು ಆದೇಶವಾಗಿ ಬರೋದರಿಂದ ಈ ಸಂಧಿಯನ್ನು ಗಾದಾಭ ಆದೇಶ ಸಂಧಿ ಅಂತಲೂ ಕರೀತಾರೆ. ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಇನ್ನೂ ಕೆಲವು, ಮಳೆ ಪ್ಲಸ್ ಕಾಲ ಮಳೆಗಾಲ ಅನ್ನೋದಾಗತ್ತೆ. ಅದೇ ರೀತಿ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ, ಬೆಟ್ಟ ಪ್ಲಸ್ ಧಾವರೆ ಬೆಟ್ಟ ಧಾವರೆ, ಬೆಟ್ಟ ಪ್ಲಸ್ ಧಾವರೆ ಬೆಟ್ಟ ಧಾವರೆ, ಕೆಳ ಪ್ಲಸ್ ತುಟಿ ಕೆಳದುಟಿ ಮುಂತಾದವು ಈ ಆದೇಶ ಸಂಧಿಗೆ ಉದಾಹರಣೆ ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಕಲ್ಲು ಮಂಟಪ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು, ಕಲ್ಲು ಮಂಟಪ ಅನ್ನೋದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗತ್ತೆ. ಇದನ್ನು ಬಿಡಿಸಿಬಾರ್ದಾಗ ಕಲ್ಲಿನ ಪ್ಲಸ್ ಮಂಟಪ ಅಂತ ಬರುತ್ತೆ. ಕಲ್ಲಿನ ಪ್ಲಸ್ ಮಂಟಪ, ಕಲ್ಲು ಮಂಟಪ ಅಂತ ಬರುತ್ತೆ. ಅಂದರೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ, ಹಾಗೆ ಪೂರ್ವ ಪದ ನಾಮಪದವಾಗಿದೆ. ಕಲ್ಲು ಅನ್ನೋದು ನಾಮಪದ, ಮತ್ತು ತೃತೀಯ ವಿಭಕ್ತಿಯಿಂದ ಷಷ್ಠಿ ವಿಭಕ್ತಿ, ಆ ಸಪ್ತಮಿ ವಿಭಕ್ತಿ, ಅಲ್ಲಿ ಅನ್ನೋ ಪ್ರತ್ಯಯಾಂತಗಳಿಂದ ಈ ಪೂರ್ವ ಪದ ಕೂಡಿರುತ್ತೆ. ಇಲ್ಲಿ ಉದಾಹರಣೆ ನೋಡೋದಾದರೆ ಕಲ್ಲಿನ ಪ್ಲಸ್ ಮಂಟಪ, ಕಲ್ಲಿನ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿದೆ, ಹಾಗಾಗಿ ಇದು ತತ್ಪುರುಷ ಸಮಾಸ ಆಗಿದೆ. ತತ್ಪುರುಷ ಸಮಾಸಕ್ಕೆ ಇನ್ನೂ ಉದಾಹರಣೆಯನ್ನು ಇಡೋದಾದರೆ ಕೋಲುಗಳಿಂದ ಪ್ಲಸ್ ಆಟ, ಕೋಲಾಟ, ತಲೆಯಲ್ಲಿ ಪ್ಲಸ್ ನೋವು, ತಲೆಯ ನೋವು, ದೇವರ ಪ್ಲಸ್ ಮಂದಿರ, ದೇವ ಮಂದಿರ, ಸರ್ವರಲ್ಲಿ ಉತ್ತಮ, ಸರ್ವೋತ್ತಮ ಮುಂತಾದವು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದ್ದಾವೆ. ಐದನೇ ಪ್ರಶ್ನೆ, ಕಿರುಗೆಜ್ಜೆ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು, ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇದನ್ನು ಬಿಡಿಸಿ ನೋಡೋದಾದರೆ ಕಿರಿಯ ಪ್ಲಸ್ ಗೆಜ್ಜೆ ಕಿರುಗೆಜ್ಜೆ ಅಂತ ಬರುತ್ತೆ. ಕಿರಿಯ ಪ್ಲಸ್ ಗೆಜ್ಜೆ ಕಿರುಗೆಜ್ಜೆ ಅಂತ ಅಂದರೆ ಕಿರಿಯ ಅನ್ನೋದು ಇಲ್ಲಿ ಗುಣವಾಚಕ ಅಥವಾ ವಿಶೇಷಣ ಆಗಿದೆ. ಅಂದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು
ಪೂರ್ವಪದ ಗುಣವಾಚಕ ಅಥವಾ ವಿಶೇಷಣವಾಗಿದ್ದರೆ ಅಂಥದನ್ನು ಕರ್ಮಧಾರೆ ಸಮಾಸ ಅಂತ ಕರೀತಾರೆ, ಅಥವಾ ಇಲ್ಲಿ ವಿಶೇಷಣ ವಿಶೇಷ್ಯದೊಡನೆ ಕೂಡಿ ಆಗ್ತಕ್ಕಂಥ ಸಮಾಸಗಳನ್ನು ಕರ್ಮಧಾರೆ ಸಮಾಸ ಅಂತ ಕರೀತಾರೆ. ಇದರಲ್ಲಿ ಇನ್ನೂ ಕೆಲವು ಉದಾಹರಣೆ ನೋಡೋದಾದರೆ, ಹಿರಿದು ಪ್ಲಸ್ ಮರ ಹೆಮ್ಮರ, ಹಿರಿದು ಪ್ಲಸ್ ಬೆರಳು ಹೆಬ್ಬೆರಳು, ಇನಿದು ಪ್ಲಸ್ ಸರ ಇಂಚರ, ಬಿಳಿದಾದ ಪ್ಲಸ್ ಕೊಡೆ ಬೀಳ್ಕೊಡೆ, ಮಂದವಾದ ಪ್ಲಸ್ ಬುದ್ಧಿ ಮಂದ ಬುದ್ಧಿ ಮುಂತಾದವು ಕರ್ಮಧಾರೆ ಸಮಾಸಕ್ಕೆ ಉದಾಹರಣೆ ಆಗಿದ್ದಾವೆ. ಆರನೇ ಪ್ರಶ್ನೆ, ನಾಲ್ವಡಿ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಇದೊಂದು ದ್ವಿಗು ಸಮಾಸ ಆಗಿದೆ. ನಾಲ್ವಡಿ ಅನ್ನೋದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿದೆ. ಇದನ್ನು ಬಿಡಿಸ್ಬಾರ್ದಾಗ ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ಅನ್ನೋದಾಗಿದೆ. ಅಂದರೆ ಪೂರ್ವ ಪದ ಏನಾಗಿದೆ ಇಲ್ಲಿ ಸಂಖ್ಯಾವಾಚಕ ಆಗಿದೆ, ಇನ್ನು ಉತ್ತರ ಪದ ನಾಮಪದ ಆಗಿದೆ. ಇಂಥದನ್ನು ನಾವು ದ್ವಿಗು ಸಮಾಸ ಅಂತ ಕರೀತಾರೆ. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿರ್ತಕ್ಕಂಥ ಸಮಾಸವನ್ನು ದ್ವಿಗು ಸಮಾಸ ಅಂತ ಕರೀತಾರೆ. ಇದಕ್ಕೆ ಇನ್ನೂ ಉದಾಹರಣೆಗಳನ್ನು ನೋಡೋದಾದರೆ, ಮೂರು ಪ್ಲಸ್ ಮಡಿ ಮುಮ್ಮಡಿ, ಒಂದು ಪ್ಲಸ್ ಕಣ್ಣು ಒಕ್ಕಣ್ಣು, ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು, ಒಂದು ಪ್ಲಸ್ ಪಿಡಿ ಒರ್ಪಿಡಿ ಮುಂತಾದವು ಎಲ್ಲವೂ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿದ್ದಾವೆ. ಏಳನೇ ಪ್ರಶ್ನೆ, ಆಹಾರ ಇದರ ವಿರುದ್ಧ ಪದ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ನಿರಾಹಾರ ಅನ್ನೋದು ಆಹಾರ ಪದಕ್ಕೆ ವಿರುದ್ಧ ಪದ ಆಗಿದೆ. ನಿರಾಹಾರ ಅನ್ನೋದು ಆಹಾರದ ವಿರುದ್ಧ ಪದ ಆಗಿದೆ. ಇನ್ನು ಎಂಟನೇ ಪ್ರಶ್ನೆ, ಉಚಿತ ಇದರ ವಿರುದ್ಧ ಪದ ಯಾವುದು ಅಂತ. ಉಚಿತವಲ್ಲದ್ದು, ಸಚಿತ, ಪಚಿತ, ಅನುಚಿತ ಅನ್ನೋದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಅನುಚಿತ ಅನ್ನೋದು ಈ ಉಚಿತ ಪದದ ವಿರುದ್ಧ ಪದ ಆಗಿದೆ, ಅನುಚಿತ ಅನ್ನೋದು. ಇನ್ನು ಒಂಬತ್ತನೇ ಪ್ರಶ್ನೆ, ಉತ್ತರಣ ಇದರ ವಿರುದ್ಧ ಪದ ಏನು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಉತ್ತರಣ ಇದರ ವಿರುದ್ಧ ಪದ ಆಪ್ಷನ್ 2, ಅವತರಣ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗುತ್ತೆ. ಅವತರಣ ಅನ್ನೋದು ಉತ್ತರಣ ಪದದ ವಿರುದ್ಧ ಪದ ಆಗಿದೆ. ಇನ್ನು ಹತ್ತನೇ ಪ್ರಶ್ನೆ, ಉಪಶಮನ ಇದರ ವಿರುದ್ಧ ಪದ ಏನು ಅಂತ. ಉಪಶಮನ ಇದರ ವಿರುದ್ಧ ಪದ ಉದ್ದೀಪನ ಅನ್ನೋದಾಗಿದೆ. ಆಪ್ಷನ್ 4, ಉದ್ದೀಪನ ಅನ್ನೋದು ಉಪಶಮನದ ವಿರುದ್ಧ ಪದ ಆಗಿದೆ. ಹನ್ನೊಂದನೇ ಪ್ರಶ್ನೆ, ಆಸ್ತೆ ಇದರ ವಿರುದ್ಧ ಪದ ಏನು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಅನಾಸ್ತೆ ಅನ್ನೋದು ಆಸ್ತೆ ಪದದ ವಿರುದ್ಧ ಪದ ಆಗಿದೆ. ಅನಾಸ್ತೆ ಅನ್ನೋದು ಆಸ್ತೆ ಪದದ ವಿರುದ್ಧ ಪದ ಆಗಿದೆ. ಹನ್ನೆರಡನೇ ಪ್ರಶ್ನೆ, ಉಚ್ಛ್ರಾಯ ಇದರ ಸಮಾನಾರ್ಥಕ ಪದ ಏನು ಅಂತ. ಉಚ್ಛ್ರಾಯ ಇದರ ಸಮಾನಾರ್ಥಕ ಪದ ಏನು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ, ಇದು ಉಚ್ಛ್ರಾಯ ಅನ್ನೋದು ಒಂದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಏಳಿಗೆ ಅಥವಾ ಅಭಿವೃದ್ಧಿ ಅನ್ನೋದಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ 2, ಏಳಿಗೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗುತ್ತೆ. ಉಚ್ಛ್ರಾಯ ಅಂದರೆ ಏಳಿಗೆ ಅಥವಾ ಅಭಿವೃದ್ಧಿ ಅಂತ. ಇನ್ನು ಹದಿಮೂರನೇ ಪ್ರಶ್ನೆ, ಕಲಕಂಠ ಅಂದರೆ ಏನು ಅಂತ. ಆದರೆ ಇದರ ಸಮಾನಾರ್ಥಕ ಪದ ಏನು ಅಂತ. ಕಲಕಂಠ ಅನ್ನೋದು ಕೋಗಿಲೆ ಅಥವಾ ದುಂಬಿ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಇಲ್ಲಿ ಸರಿ ಉತ್ತರ ಆಪ್ಷನ್ 3, ಕೋಗಿಲೆ ಅನ್ನೋದಾಗಿದೆ. ಕಲಕಂಠ ಅಂದರೆ ಕೋಗಿಲೆ ಅಂತ ಅರ್ಥ. ಇನ್ನು ಹದಿನಾಲ್ಕನೇ ಪ್ರಶ್ನೆ, ಗರಲ ಇದರ ಸಮಾನಾರ್ಥಕ ಪದ ಏನು ಅಂತ. ಗರಲ ಅಂತಂದರೆ ಇದು ಒಂದು ಸಂಸ್ಕೃತ ಭಾಷೆ ಪದವಾಗಿದ್ದು ಇದರ ಅರ್ಥ ವಿಷ, ನಂಜು ಅಥವಾ ಆವಿನ ವಿಷ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ 4 ಇದಕ್ಕೆ ಸರಿಯಾಗುತ್ತೆ. ಗರಲ ಇದರ ಸಮಾನಾರ್ಥಕ ಪದ ಹಾವಿನ ವಿಷ ಅಥವಾ ವಿಷ ಅಂತ ಆಗತ್ತೆ, ಆಪ್ಷನ್ 4. ಇನ್ನು ಹದಿನೈದನೇ ಪ್ರಶ್ನೆ, ಜೃಂಭ ಅಂದರೆ ಇದರ ಸಮಾನಾರ್ಥಕ ಪದ ಏನು ಅಂತ. ಜೃಂಭ ಇದರ ಸಮಾನಾರ್ಥಕ ಪದ, ಇದು ಒಂದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಹೆಚ್ಚಾಗುವುದು ಅಥವಾ ಅಧಿಕವಾಗುವುದು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ 2, ಅಧಿಕವಾಗು ಅನ್ನೋದು ಜೃಂಭ ಪದಕ್ಕೆ ಸಮಾನಾರ್ಥಕ ಪದ ಆಗುತ್ತೆ, ಆಪ್ಷನ್ 2. ಇನ್ನು ಹದಿನಾರನೇ ಪ್ರಶ್ನೆ, ತೊತ್ತಳ ತೊತ್ತಳ ಇದರ ಸಮಾನಾರ್ಥಕ ಪದ ಏನು ಅಂತ. ತೊತ್ತಳ ಅಂತಂದರೆ ಇದು ದೇಶಿ ಪದವಾಗಿದ್ದು ಇದರ ಅರ್ಥ ವೇಗ ಅಥವಾ ರಭಸ ಅಂತ ಬರುತ್ತೆ, ವೇಗ ಅಥವಾ ರಭಸ ಅಂತ. ಹಾಗಾಗಿ ಇಲ್ಲಿ ಆಪ್ಷನ್ 4 ಇದಕ್ಕೆ ಸರಿ ಉತ್ತರ ಆಗುತ್ತೆ. ತೊತ್ತಳ ಅಂದರೆ ರಭಸ ಅಂತ ಅರ್ಥ. ಹದಿನೇಳನೇ ಪ್ರಶ್ನೆ, ಛತ್ರ ಇದರ ತದ್ಭವ ರೂಪ ತಿಳಿಸಿ ಅಂತ. ಈಗ ತತ್ಸಮ ತದ್ಭವ ಅಂದ್ರೇನು ಅಂತ ತಿಳ್ಕೊಳ್ಳೋದೇ ಆದರೆ ಸಂಸ್ಕೃತದಿಂದ ನೇರವಾಗಿ ಯಥಾರೂಪದಲ್ಲಿ ಕನ್ನಡಕ್ಕೆ ಕೆಲವು ಪದಗಳು ಬಂದಿದ್ದಾವೆ, ಅಂಥವನ್ನು ತತ್ಸಮ ಅಂತ ಕರೀತಾರೆ. ಅಂದರೆ ತತ್ಸಮ ಅಂತಂದರೆ ಸಂಸ್ಕೃತಕ್ಕೆ ಸಮನಾದುದು ಅಂತ, ಅಥವಾ ಸಮಸಂಸ್ಕೃತ ಪದ ಅಂತಲೂ ಕರೀತಾರೆ. ಇನ್ನು ತದ್ಭವ ಅಂತಂದರೆ
ಸಂಸ್ಕೃತದಿಂದ ಬಂದಂಥವು ಅಂತ ಅರ್ಥ. ಸಂಸ್ಕೃತದ ಪದವನ್ನು ಮೂಲವಾಗಿಟ್ಟುಕೊಂಡು ಕನ್ನಡದಲ್ಲಿ ಪದಗಳನ್ನು ಸೃಷ್ಟಿ ಮಾಡಲಾಗಿದೆ ಅಥವಾ ಇವು ವಿಕಾರ ಹೊಂದಿ ಕನ್ನಡಕ್ಕೆ ಬಂದಿದ್ದಾವೆ. ಇಂಥವನ್ನು ತದ್ಭಾವಗಳು ಅಂತ ಕರೀತಾರೆ. ಈಗ ಛತ್ರ ಅನ್ನೋ ಇದರ ತದ್ಭಾವ ರೂಪ ನೋಡೋದಾದರೆ ಅದು ಆಪ್ಷನ್ 4 ಸತ್ರ ಅನ್ನೋದಾಗಿದೆ. ಸತ್ರ ಛತ್ರ ಇದರ ತದ್ಭಾವ ರೂಪ ಸತ್ರ ಅನ್ನೋದಾಗಿದೆ. ಇನ್ನು 18ನೇ ಪ್ರಶ್ನೆ, ಪದ ಇದರ ತದ್ಭಾವ ರೂಪ ಯಾವುದು ಅಂತ. ಪದ ಇದರ ತದ್ಭಾವ ರೂಪ ಆಪ್ಷನ್ 4 ಪಯ ಅನ್ನೋದಾಗಿದೆ. ಪದ ಇದರ ತದ್ಭಾವ ರೂಪ ಪಯ. ಇನ್ನು 19ನೇ ಪ್ರಶ್ನೆ, ಪಶು ಇದರ ತದ್ಭಾವ ರೂಪ ಯಾವುದು ಅಂತ. ಪಶು ಇದರ ತದ್ಭಾವ ರೂಪ ಆಪ್ಷನ್ 3 ಹಸು ಅಂತ ಆಗಿದೆ. ಪಶು ಇದರ ತದ್ಭಾವ ರೂಪ ಹಸು ಅನ್ನೋದಾಗಿದೆ. ಇನ್ನು 20ನೇ ಪ್ರಶ್ನೆ, ಪದ್ಧತಿ ಇದರ ತದ್ಭಾವ ರೂಪ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಪಚ್ಚೆ ಅನ್ನೋದು. ಆಪ್ಷನ್ 3 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಪದ್ಧತಿ ಇದರ ತದ್ಭಾವ ರೂಪ ಪಚ್ಚೆ ಅಂತ ಆಗತ್ತೆ. ಆಪ್ಷನ್ 3. ಇನ್ನು 21ನೇ ಪ್ರಶ್ನೆ, ಪ್ರತಿಧ್ವನಿ ಇದರ ತದ್ಭಾವ ರೂಪ ಯಾವುದು ಅಂತ. ಪ್ರತಿಧ್ವನಿ ಇದರ ತದ್ಭಾವ ರೂಪ ಪಡಿದನಿ ಅಂತ ಆಗತ್ತೆ. ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಆಗುತ್ತೆ, ಪಡಿದನಿ ಅಂತೇಳಿ. ಇನ್ನು 22ನೇ ಪ್ರಶ್ನೆ, ಈ ನುಡಿಗಟ್ಟಿನ ಅರ್ಥ ತಿಳಿಸಿ. ಉರುಳಾಗು ಅನ್ನೋ ಪದ ಇದರ ಅರ್ಥ ಏನು ಅಂತ. ಉರುಳಾಗು ಅಂತಂದರೆ ಕಷ್ಟಕ್ಕೆ ಈಡು ಮಾಡು, ಕಷ್ಟಕ್ಕೆ ಸಿಲುಕಿಸು ಅಂತ ಅರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾದಂಥ ಉತ್ತರ, ಕಷ್ಟಕ್ಕೆ ಸಿಲುಕಿಸು ಅಂತ ಆಗತ್ತೆ. ಹಾಗೆ 23ನೇ ಪ್ರಶ್ನೆ, ಕೈ ಕೊಡು ಇದರ ಈ ನುಡಿಗಟ್ಟಿನ ಅರ್ಥ ತಿಳಿಸಿ ಅಂತ. ಕೈ ಕೊಡೋದು ಅಂದರೆ ಮೋಸ ಮಾಡೋದು ಅಂತ, ಅವನು ಕೈ ಕೊಟ್ಟು ಹೋದ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇಲ್ಲಿ ಆಪ್ಷನ್ 4 ಮೋಸ ಮಾಡು ಅನ್ನೋ ಅರ್ಥ ಬರುತ್ತೆ. ಕೈ ಕೊಡು ಅಂದರೆ ಮೋಸ ಮಾಡು ಅಂತ. ಇನ್ನು 24ನೇ ಪ್ರಶ್ನೆ, ಬೆನ್ನೆಲುಬು. ಬೆನ್ನೆಲುಬು ಅಂತಂದರೆ ಅವನ ಮನೆಗೆ ಅವನೇ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ಅಂದರೆ ಅವನೇ ಮೂಲಾಧಾರ ಅನ್ನೋ ಅರ್ಥ ಬರುತ್ತೆ. ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಬೆನ್ನೆಲುಬು ಅಂದರೆ ಮೂಲಾಧಾರ ಅಂತ ಆಗತ್ತೆ. ಇನ್ನು 25ನೇ ಪ್ರಶ್ನೆ, ಎತ್ತಿ ಹಿಡಿ ಅಂತ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿಯಿತು ಅಂತ ನಾವು ಹೇಳ್ತೀವಿ. ಅಂದರೆ ಅನುಮೋದಿಸು ಅನ್ನೋ ಅರ್ಥ ಬರುತ್ತೆ. ಆಪ್ಷನ್ 1 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಅನುಮೋದಿಸು, ಎತ್ತಿ ಹಿಡಿ ಅಂದರೆ ಅನುಮೋದಿಸು ಅನ್ನೋ ಅರ್ಥ ಬರುತ್ತೆ. ಇನ್ನು 26ನೇ ಪ್ರಶ್ನೆ, ಮಾತು ಮೀರು ಅನ್ನೋ ನುಡಿಗಟ್ಟಿನ ಅರ್ಥ ಏನು ಅಂತ. ಅವನ ಮಾತನ್ನು ಮೀರೋದ ಅಂತ ಹೇಳ್ತೀವಿ ನಾವು. ಅಂದರೆ ಹೇಳಿದಂತೆ ಕೇಳದೇ ಇರೋದು ಅಂತ. ಹೇಳಿದ ಮಾತನ್ನು ಕೇಳದೇ ಇರೋದು, ಮಾತು ಮೀರೋದು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಇಲ್ಲಿ 3ನೇ ಆಪ್ಷನ್, ಮಾತು ಮೀರು ಅಂತಂದರೆ ಹೇಳಿದಂತೆ ಕೇಳದಿರು ಅನ್ನೋ ಅರ್ಥ ಬರುತ್ತೆ. ಇನ್ನು 27ನೇ ಪ್ರಶ್ನೆ, ರಾಮನು ಈ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ. ನಾವು ಕನ್ನಡದಲ್ಲಿ 8 ವಿಭಕ್ತಿಗಳನ್ನು ಕಾಣ್ತೀವಿ. ಅದರಲ್ಲಿ ಈ ರಾಮನು ಅಂತಂದರೆ ಹೂ ಅನ್ನೋ ಒಂದು ಸ್ವರ ಬರುತ್ತೆ. ಹಾಗಾಗಿ ಇದು ಪ್ರಥಮ ವಿಭಕ್ತಿ ಆಗಿದೆ. ರಾಮನು ಅನ್ನೋದು ಪ್ರಥಮ ವಿಭಕ್ತಿ ಆಗಿದೆ. ವಿಭಕ್ತಿ ಪ್ರತ್ಯಯ ಹೂ ಆಗಿದೆ. ಇನ್ನು ದ್ವಿತೀಯ ವಿಭಕ್ತಿ ಅನ್ನು ಆಗಿದೆ. ತೃತೀಯ ವಿಭಕ್ತಿ ಇಂದ ಆಗಿದೆ. ಚತುರ್ಥಿ ವಿಭಕ್ತಿ ಗೆಗೆ ಇಕ್ಕೆ ಅನ್ನೋದಾಗಿದೆ. ಪಂಚಮಿ ವಿಭಕ್ತಿ ದೆಸೆಯಿಂದ ಅನ್ನೋದಾಗಿದೆ. ಷಷ್ಠಿ ವಿಭಕ್ತಿ ಆ ಅನ್ನೋದಾಗಿದೆ. ಸಪ್ತಮಿ ವಿಭಕ್ತಿ ಅಲ್ಲಿ ಅನ್ನೋದಾದರೆ ಸಂಬೋಧನಾ ವಿಭಕ್ತಿ ಎ ಇರ ಅನ್ನೋದು ಆಗಿದೆ. 28ನೇ ಪ್ರಶ್ನೆ, ಬಿಡು ಬಿಡು ನನ್ನ ಕರಿಬೇಡ ಈ ಪದದಲ್ಲಿರ್ತಕ್ಕಂಥ ಬಿಡು ಬಿಡು ಎನ್ನುವ ಪದ ಏನು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ, ಬಿಡು ಬಿಡು ಅನ್ನೋ ಪದ ದ್ವಿರುಕ್ತಿ ಆಗಿದೆ ಅಂತ. ಅಂದರೆ ಯಾವುದಾದ್ರೂ ಒಂದು ವಿಶೇಷ ಅರ್ಥವನ್ನು ಹೇಳುವುದಕ್ಕಾಗಿ ಒಂದು ಪದವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡ್ತೀವಿ. ಇವನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಬಿಡು ಬಿಡು ನನ್ನ ತಡಿಬೇಡ, ಚಂದ್ರನು ಓಡಿ ಓಡಿ ಬಂದನು, ಉತ್ಸವದ ದಿನ ಎಲ್ಲರ ಮನೆ ಮನೆಯಲ್ಲಿ ಸಂಭ್ರಮ ಅನ್ನೋ ಪದಗಳನ್ನು ನಾವು ಬಳಸ್ತೀವಿ. ಹಾಗಾಗಿ ಇಲ್ಲಿ ಬಿಡು ಬಿಡು ಅನ್ನೋ ಪದ ದ್ವಿರುಕ್ತಿ ಆಗಿದೆ. 29ನೇ ಪ್ರಶ್ನೆ, ರೈತ ಎಂಬುದು ರೂಢಿನಾಮನೋ, ಅನ್ವರ್ಥನಾಮನೋ, ಅಂಕಿತನಾಮನೋ, ತದ್ದಿತಾಂತ ಭಾವನಾಮನೋ ಅನ್ನೋ ಆಪ್ಷನ್ ಇದ್ದಾವೆ. ಇಲ್ಲಿ ರೈತ ಅನ್ನೋದು ಏನಪ್ಪ ಅಂತಂದರೆ ಅನ್ವರ್ಥನಾಮ ಅನ್ನೋದಾಗಿದೆ. ರೈತ ಅನ್ನೋದು ಅನ್ವರ್ಥನಾಮ, ಅಂದರೆ ಅರ್ಥಕ್ಕೆ ಅನುಸಾರವಾಗಿ ಬಂದಿರತಕ್ಕಂಥ ಹೆಸರುಗಳೆಲ್ಲವೂ ಅನ್ವರ್ಥನಾಮ ಆಗಿದೆ. ಉದಾಹರಣೆ ಹೇಳೋದಾದರೆ ವಿದ್ಯಾರ್ಥಿ, ಸಂಸಾರಿ, ಪಂಡಿತ, ವೈದ್ಯ, ರೈತ, ಕಳ್ಳ, ದರೋಡೆಕೋರ, ಬಳೆಗಾರ, ಟೈಲರ್, ಇವೆಲ್ಲವೂ ಸಹ ಅನ್ವರ್ಥನಾಮಕ್ಕೆ ಉದಾಹರಣೆ ಆಗ್ತವೆ. ಇನ್ನು 30ನೇ ಪ್ರಶ್ನೆ, ಮೆರವಣಿಗೆ ಎಂಬುದು ಡ್ಯಾಶ್ ಅಂತೇಳಿ, ರೂಢನಾಮನೋ, ಅನ್ವರ್ಥನಾಮನೋ, ಕೃದಂತ ಭಾವನಾಮನೋ, ತದ್ದಿತಾಂತ ಭಾವನಾಮನೋ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಕೃದಂತ ಭಾವನಾಮ ಮೆರವಣಿಗೆ ಅನ್ನೋ ಪದ ಆಗುತ್ತೆ. ಅಂದರೆ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿಬಿಟ್ಟು ಕೃದಂತ ಭಾವನಾಮಗಳು ಆಗ್ತವೆ. ಸಾಮಾನ್ಯವಾಗಿ ಎಲ್ಲ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಉದು, ವಿ, ಇಕೆ ಎಂಬ ಪ್ರತ್ಯಯಗಳು ಇಲ್ಲಿ ಸೇರಿಕೊಳ್ತವೆ. ಉದಾಹರಣೆ ನೋಡೋದಾದರೆ ಆಡುವುದರ ಭಾವ ಆಟ ಆದರೆ, ಓಡುವುದರ ಭಾವ ಓಟ, ಮೆರೆಯುವುದರ ಭಾವ
ಮೆರವಣಿಗೆ ಅನ್ನೋದು ಆಗತ್ತೆ. ಹಾಗಾಗಿ ಇಲ್ಲಿ ಮೆರವಣಿಗೆ ಅನ್ನೋ ಪದ ಕೃದಂತ ಭಾವನಾಮ ಆಗಿದೆ. 31ನೇ ಪ್ರಶ್ನೆ, ಹೃದಯ ದೇಗುಲ ಎಂಬ ಪದವು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ, ಹೃದಯ ದೇಗುಲ ಅನ್ನೋ ಪದ ರೂಪಕಲಂಕಾರಕ್ಕೆ ಉದಾಹರಣೆ ಆಗತ್ತೆ. ಆಪ್ಷನ್ 2 ಇಲ್ಲಿ ಸರಿ ಉತ್ತರ ಆಗತ್ತೆ. ಅಂದರೆ ವರ್ಣಿಸೋ ವಸ್ತು ಒಂದು ಇನ್ನೊಂದರಂತೆ ಇದೆ ಅಂತ ಹೇಳದೆ ಎರಡೂ ವಸ್ತುಗಳು, ಅಂದರೆ ಇಲ್ಲಿ ಉಪಮೇಯ ಮತ್ತು ಉಪಮಾನ ಎರಡೂ ಒಂದೇ ಇದ್ದು ಭೇದ ಇಲ್ಲದಂತೆ ಹೇಳೋದನ್ನು ನಾವು ರೂಪಕಲಂಕಾರ ಅಂತ ಕರೀತಾರೆ. ಇನ್ನು ಈ ಉಪಮಾಲಂಕಾರದಲ್ಲಿ ಏನು ಹೇಳ್ತಾರೆ, ಒಂದು ವಸ್ತು ಇನ್ನೊಂದರಂತೆ ಇದೆ ಅಂತ ಹೇಳ್ತಾರೆ. ಆದರೆ ರೂಪಕಲಂಕಾರದಲ್ಲಿ ಹಾಗೆ ಹೇಳೋದಿಲ್ಲ, ಎರಡೂ ಒಂದೇ ಅನ್ನೋ ಅಭೇದ್ಯ ಕಲ್ಪನೆ ಮಾಡಿ ಇಲ್ಲಿ ವರ್ಣಿಸ್ತಾರೆ. ಹಾಗಾಗಿ ರೂಪಕಲಂಕಾರ ಆಗುತ್ತೆ. ಅಂದರೆ ಇಲ್ಲಿ ಉಪಮೇಯ ಏನು ಹೃದಯ ಅನ್ನೋದಾದರೆ ಉಪಮಾನ ದೇಗುಲ ಆಗಿದೆ. ಅಂದರೆ ಹೃದಯವು ದೇಗುಲದಂತಿದೆ ಅಥವಾ ದೇಗುಲ ಹೃದಯದಂತಿದೆ ಅಂತ ಹೇಳೋದಿಲ್ಲ, ಇಲ್ಲಿ ಎರಡೂ ಒಂದೇ ಅಂದರೆ ಹೃದಯವೇ ದೇಗುಲದಂತಿದೆ ಅನ್ನೋದೇ ಅನ್ನೋ ಅಭೇದ್ಯ ಕಲ್ಪನೆ ಇಲ್ಲಿ ಮಾಡಿ ವರ್ಣಿಸಿರೋದ್ರಿಂದ ಇದು ರೂಪಕಲಂಕಾರ ಆಗತ್ತೆ. ಇನ್ನು 32ನೇ ಪ್ರಶ್ನೆ, ವಡ್ಡರಾಧನೆ ಇದಕ್ಕೆ ಇರತಕ್ಕಂಥ ಮತ್ತೊಂದು ಹೆಸರು ಏನು ಅಂತೇಳಿ. ವಡ್ಡರಾಧನೆ ಇದನ್ನು ಶಿವಕೋಟ್ಯಾಚಾರ್ಯ ಬರೆದಿರತಕ್ಕಂಥ ಗದ್ಯ ಗ್ರಂಥ ಅಂತ ಕರಿತೀವಿ. ಇದಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು ಉಪಸರ್ಗ ಕೇವಲಿಗಳ ಕಥೆ ಅಂತೇಳಿ. ಅಂದರೆ ಇದರಲ್ಲಿ 19 ಕಥೆಗಳಿದ್ದಾವೆ. ಇದರಲ್ಲಿ ಪ್ರತಿಯೊಬ್ಬ ನಾಯಕ ಯಾವುದೋ ಒಂದು ಉಪಸರ್ಗಕ್ಕೆ ಕಟ್ಟು ಬಿದ್ದು ಸತ್ತು ಸ್ವರ್ಗವನ್ನು ಸೇರ್ತಕ್ಕಂಥದ್ದು ಈ ಕಥೆಯ ಗುರಿ ಆಗಿದೆ. 33ನೇ ಪ್ರಶ್ನೆ, ಛಂದೋಬುಧಿ ಅನ್ನೋದು ಯಾರ ಕೃತಿ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ, ಛಂದೋಬುಧಿ ಅನ್ನೋದು 1ನೇ ನಾಗವರ್ಮನ ಕೃತಿ ಆಗಿದೆ. ಛಂದೋಬುಧಿ ಮತ್ತು ಕಾದಂಬರಿ ಅನ್ನೋ ಎರಡು ಕೃತಿ ಈ 1ನೇ ನಾಗವರ್ಮನ ಹೆಸರಲ್ಲಿದೆ. ಅದರಲ್ಲಿ ಕನ್ನಡದ ಮೊಟ್ಟ ಮೊದಲ ಛಂದೋ ಗ್ರಂಥ ಈ ಛಂದೋಬುಧಿ ಅನ್ನೋದಾಗಿದೆ. ಹಾಗೆ ಇನ್ನೊಂದು ಬರೆದಂಥ ಕಾದಂಬರಿ, ಇನ್ನೊಂದು ಕೃತಿ ಹೆಸರು ಕಾದಂಬರಿ ಅನ್ನೋದು. ಇದು ಬಾಣನ ಸಂಸ್ಕೃತ ಕಾದಂಬರಿಯನ್ನು ಕರ್ನಾಟಕ ಕಾದಂಬರಿ ಎಂಬ ಹೆಸರಿನಲ್ಲಿ ಅನುವಾದಿಸುವ ಮೂಲಕ ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಕೃತಿ ಇವನ ಕಾದಂಬರಿ ಆಗಿದೆ. 34ನೇ ಪ್ರಶ್ನೆ, ಓಲೈಸಿ ಬಾಳುವುದೇ ಕಷ್ಟ ಇಳಾದಿ ನಾದರಂ ಅನ್ನೋ ಈ ಮಾತನ್ನು ಯಾರು ಹೇಳಿದ್ರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಈ ಮಾತನ್ನು ಹೇಳಿದಂಥವ್ರು ಪಂಪ ಅಂತ. ಅಂದರೆ ಓಲೈಸಿ ಬಾಳುವುದೇ ಕಷ್ಟ ಇಳಾದಿ ನಾದರಂ ಅಂತಂದರೆ ಅರಸರನ್ನು ಮೆಚ್ಚಿ ಬಾಳುವುದು ಕಷ್ಟ ಅನ್ನೋ ಅರ್ಥ ಬರುತ್ತೆ. ಇದು ಕನ್ನಡದ ಆದಿಕವಿ ಅಂತ ಹೇಳಿದಂಥ ಪಂಪ ಹೇಳಿದಂಥ ಮಾತಾಗಿದೆ. ಇನ್ನು ಈತ ಚಾಲುಕ್ಯರ ಅರಸ ಅರಿಕೇಸರಿಯ ಆಶ್ರಯದಲ್ಲಿ ಇರ್ತಾನೆ. ಈತ ಬರೆದಂಥ ಎರಡು ಕೃತಿಗಳು ಅಂತಂದರೆ ಆದಿಪುರಾಣ ಮತ್ತು ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಸಂಸ್ಕೃತಕ್ಕೆ ಹೇಗೆ ಆದಿಕವಿ ವಾಲ್ಮೀಕಿನೋ ಹಾಗೆ ಕನ್ನಡಕ್ಕೆ ಆದಿಕವಿ ಪಂಪ ಆಗಿದ್ದಾನೆ. ಹಾಗೆ ರತ್ನಾತ್ರಯರಲ್ಲಿ ಮೊದಲನೇ ರತ್ನ ಪಂಪ ಆಗಿದ್ದಾರೆ. 35ನೇ ಪ್ರಶ್ನೆ, ರತ್ನಾತ್ರಯರಲ್ಲಿ ಎರಡನೆಯವನು ಯಾರು ಅಂತ. ಪಂಪ, ರನ್ನ, ಪೊನ್ನ, ಲಕ್ಷ್ಮೀಶ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ, ರತ್ನಾತ್ರಯರಲ್ಲಿ ಎರಡನೆಯವನು ಪೊನ್ನ ಆಗಿದ್ದಾನೆ. ಇನ್ನು ಮೊದಲನೆಯವನು ನಮಗೆ ಗೊತ್ತಿದೆ ಪಂಪ, ಇನ್ನು ಮೂರನೆಯವನು ರನ್ನ. ಇನ್ನು ರಾಷ್ಟ್ರಕೂಟರ ಚಕ್ರವರ್ತಿಯಾದಂಥ ಮುಮ್ಮಡಿ ಕೃಷ್ಣನ ಆಸ್ಥಾನ ಕವಿ ಪೊನ್ನ ಆಗಿದ್ದಾನೆ. ಪೊನ್ನ ಬರೆದಂಥ ಕೃತಿಗಳು ಶಾಂತಿ ಪುರಾಣ, ಭುವನಕ್ಯ ರಾಮಾಭಿಧ್ಯೇಯ ಮತ್ತು ಜಿನಾಕ್ಷರ ಮಾಲೆ ಅನ್ನೋವು ಆಗಿದ್ದಾವೆ. 36ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ ಅಂತೇಳಿ. ಇದೊಂದು ಅಲಂಕಾರ ಲಕ್ಷಣ ಗ್ರಂಥ ಆಗಿದೆ. ಇದನ್ನು ಬರೆದಂಥವರು ರಾಷ್ಟ್ರಕೂಟ ದೊರೆ ನೃಪತುಂಗನ ಬಳಿ ಇದ್ದಂಥ ಶ್ರೀ ವಿಜಯ ಅನ್ನೋ ಮಾಹಿತಿ ನಮಗೆ ಸಿಗತ್ತೆ. ಇನ್ನು ಇದು ಕನ್ನಡ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಮಾಹಿತಿ ನೀಡತಕ್ಕಂಥ ಮೊದಲ ಕೃತಿಯಾಗಿದೆ. ಇದು ಕರ್ನಾಟಕ ಭೌಗೋಳಿಕ ವಿಚಾರವಾಗಿ ಕಾವೇರಿಯಿಂದ ಗೋದಾವರಿ ವರ ಮಿರ್ದ ನಾಡಾದ ಕನ್ನಡದವಳು ಅಂತ ಅಂದಿದ್ದಾರೆ. ಅಂದರೆ ಆ ಮೂಲಕ ಆಂಧ್ರದ ಕೇಂದ್ರ ಭಾಗಗಳು ಸಹ ಕರ್ನಾಟಕಕ್ಕೆ ಸೇರಿತ್ತು ಅಂತ ನಮಗೆ ತಿಳಿಯುತ್ತೆ. ಅದರ ಜೊತೆಗೆ ಕನ್ನಡ ಜನರ ಗುಣ ಸ್ವಭಾವಗಳು ಈ ಕವಿರಾಜದ ಮಾರ್ಗದ ಮೂಲಕ ನಮಗೆ ತಿಳಿಯುತ್ತೆ. ಅಂದರೆ ಅದರಲ್ಲಿ ಸುಭಟರ್ಕಲ್ ಚಲುವರ್ಗಳ್ ಗುಣಗಳ್ ಅಭಿಮಾನಿಗಳ್ ಅತ್ಯುನ್ನತ ವಿವೇಕಿಗಳ್ ಈ ನಾಡವರ್ಗಳ್ ಕುರಿತೋದದೆಯೂ ಕಾವ್ಯ ಪರಿಣಿತಿ ಮತಿಗಳನ್ನೋ ಒಂದು ವಾಕ್ಯ ಇದರಲ್ಲಿ ಬರುತ್ತೆ. 37ನೇ ಪ್ರಶ್ನೆ, ಕರ್ನಾಟಕ ಗತವೈಭವ ಈ ಕೃತಿಯನ್ನು ರಚಿಸಿದಂಥವರು ಯಾರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಡೆಪ್ಯೂಟಿ ಚನ್ನಬಸಪ್ಪನವರು ಈ ಕರ್ನಾಟಕ ಗತವೈಭವ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಇವರ ಪೂರ್ಣ ಹೆಸರು ಚನ್ನಬಸಪ್ಪ ಬಸವಲಿಂಗಪ್ಪ ಧಾರವಾಡ ಅನ್ನೋದಾಗಿದೆ. ಇವರು ಬಹಳ ವರ್ಷಗಳ ಕಾಲ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಗಿದ್ದರಿಂದ ಡೆಪ್ಯೂಟಿ ಚನ್ನಬಸಪ್ಪ ಅಂತ ಪ್ರಸಿದ್ಧರಾದರು. ಇವರು ಶೇಕ್ಸ್ಪಿಯರ್ನ ಕಾಮಿಡಿ ಆಫ್ ಎರರ್ಸ್ ಮತ್ತು ಮ್ಯಾಕ್ಬೆತ್ ಎಂಬ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ.
ಇನ್ನು 38ನೇ ಪ್ರಶ್ನೆ, ಜಲಗಾರ ಇದು ಯಾರ ನಾಟಕ ಅಂತೇಳಿ ನಾಟಕ ಕೃತಿಯಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಕುವೆಂಪುರವರ ನಾಟಕ ಜಲಗಾರ ಅನ್ನೋದಾಗಿದೆ. ಕನ್ನಡದ ರಸ ಋಷಿ, ಕನ್ನಡದ 2ನೇ ರಾಷ್ಟ್ರಕವಿ ಅನ್ನೋ ಪ್ರಸಿದ್ಧಿಯನ್ನು ಪಡೆದಂಥ ಕುವೆಂಪುರವರ ನಾಟಕ ಆಗಿದೆ. ಅವರು ಇನ್ನಿತರ ಕೆಲವು ನಾಟಕಗಳು ನೋಡೋದಾದರೆ ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ರಕ್ತಾಕ್ಷಿ, ಯಮನ ಸುಲು, ಮಹಾರಾತ್ರಿ, ವಾಲ್ಮೀಕಿ ಭಾಗ್ಯ, ಸ್ಮಶಾನ ಕುರುಕ್ಷೇತ್ರಂ, ಬಲಿದಾನ, ಚಂದ್ರಹಾಸ, ಬಿರುಗಾಳಿ ಮುಂತಾದವು ಆಗಿದ್ದಾವೆ. 39ನೇ ಪ್ರಶ್ನೆ, ಇದರಲ್ಲಿ ಯಾವುದು ಶಿವರಾಮ ಕಾರಂತರ ಕಾದಂಬರಿ ಅಲ್ಲ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಚನ್ನ ಬಸವ ನಾಯಕ ಅನ್ನೋದು ಶಿವರಾಮ ಕಾರಂತರ ಕಾದಂಬರಿ ಅಲ್ಲ. ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಒಂದು ಐತಿಹಾಸಿಕ ಕಾದಂಬರಿ ಆಗಿದೆ. ಇನ್ನು ಚೋಮನದುಡಿ, ಸರಸಮ್ಮನ ಸಮಾಧಿ, ಬೆಟ್ಟದ ಜೀವ ಇದು ಶಿವರಾಮ ಕಾರಂತರ ಕಾದಂಬರಿಗಳಾಗಿದ್ದಾವೆ. ಇದರಲ್ಲಿ ವಿಚಿತ್ರ ಕೂಟ ಅನ್ನೋದು ಇವರು ಬರೆದಂಥ ಮೊದಲ ಕಾದಂಬರಿ ಆಗಿದೆ. ಹಾಗೆ ಮರಳಿ ಮಣ್ಣಿಗೆ, ಮಲೆಯ ಮಕ್ಕಳು, ಮುಖಜ್ಜಿಯ ಕನಸು, ಬೆಟ್ಟದ ಜೀವ, ಆಳ ನಿರಾಳ, ಸರಸಮ್ಮನ ಸಮಾಧಿ, ಕುಡಿಯರ ಕೂಸು, ಜಗದೋದ್ಧಾರ, ಧರ್ಮರಾಯನ ಸಂಸಾರ, ಮೈ ಮನಗಳ ಸುಳಿಯಲ್ಲಿ ಮುಂತಾದವು ಶಿವರಾಮ ಕಾರಂತರ ಕಾದಂಬರಿಗಳು ಆಗಿದ್ದಾವೆ. 40ನೇ ಪ್ರಶ್ನೆ, ಈಶ್ವರ ಸಂಕಲ್ಪ ಅಥವಾ ದೈವಲೀಲೆ ಅನ್ನೋದು ಯಾರ ಆತ್ಮಚರಿತ್ರೆ ಅನ್ನೋದಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಸೆಡಿಯಾಪು ಕೃಷ್ಣ ಭಟ್ಟರ ಆತ್ಮಚರಿತ್ರೆ ಈಶ್ವರ ಸಂಕಲ್ಪ ಅಥವಾ ದೈವಲೀಲೆ ಅನ್ನೋದಾಗಿದೆ. ಇವರಿಗೆ ವಿಚಾರ ಪ್ರಪಂಚ ಅನ್ನೋ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.